ಪಂಜಾಬಿ ಜನಪ್ರಿಯ ಗಾಯಕ ಸಿದ್ದು ಮೂಸೆವಾಲಾ ಹತ್ಯೆ ಪ್ರಕರಣದಲ್ಲಿ ಲಾರೆನ್ಸ್ ಬಿಷ್ಣೋಯ್ ಪ್ರಮುಖ ಆರೋಪಿಯಾಗಿರುವ ಹಿನ್ನೆಲೆಯಲ್ಲಿ ಬಾಲಿವುಡ್ನ ನಟ ಸಲ್ಮಾನ್ ಖಾನ್ ಅವರ ಭದ್ರತೆಯನ್ನ ಹೆಚ್ಚಿಸಲಾಗಿದೆ ಅಂತ ವರದಿಯಾಗಿದೆ। ಹೌದು, ಬೆದರಿಕೆ ಮಟ್ಟವನ್ನ ವಿಶ್ಲೇಷಿಸಿದ ಬಳಿಕ ಸಲ್ಮಾನ್ ಖಾನ್ ಗೆ ಭದ್ರತೆಯನ್ನ ನೀಡಲಾಗಿದೆಯಂತೆ। ಸುರಕ್ಷತೆ ದೃಷ್ಟಿಯಿಂದ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅಂತ ಮುಂಬೈ ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ। ನಾವು ಸಲ್ಮಾನ್ ಖಾನ್ ಅವರ ಒಟ್ಟಾರೆ ಭದ್ರತೆಯನ್ನ ಹೆಚ್ಚಿಸಿದ್ದೇವೆ। ರಾಜಸ್ಥಾನದ ಗ್ಯಾಂಗ್ನಿಂದ ಯಾವುದೇ ಅಹಿತಕರ ಚಟುವಟಿಕೆ ನಡೆಯದಂತೆ ನೋಡಿಕೊಳ್ಳೋಕೆ ಸಲ್ಮಾನ್ ಖಾನ್ ಅವರ ಅಪಾರ್ಟ್ಮೆಂಟ್ ಸುತ್ತಮುತ್ತಲು ಪೊಲೀಸ್ ಗಸ್ತು ತಿರುಗ್ತಾ ಇದ್ದಾರೆ ಅಂತ ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿರೋದು ವರದಿಯಾಗಿದೆ। ಕೃಷ್ಣ ಮೃಗ ಬೇಟೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಲ್ಮಾನ್ ಖಾನ್ ಅವರನ್ನ ಹತ್ಯೆ ಮಾಡೋಕೆ ಬಿಷ್ಣೋಯ್ ಸಂಚನ ರೂಪಿಸಿದ್ರು। ಕೃಷ್ಣ ಮೃಗವನ್ನ ಪವಿತ್ರ ಜೀವಿ ಅನ್ನೋದು ಬಿಷ್ಣೋಯ್ಗಳ ನಂಬಿಕೆ। ಸಲ್ಮಾನ್ ಕೃಷ್ಣ ಮೃಗ ಬೇಟೆ ಪ್ರಕರಣದ ಆರೋಪಿಯಾಗಿರೋದ್ರಿಂದ ಅವರಿಗೆ ಹಲವು ಬಾರಿ ಬೆದರಿಕೆ ಹಾಕಲಾಗಿತ್ತು। ಇನ್ನು 2018 ರಲ್ಲಿ ನ್ಯಾಯಾಲಯದ ಹೊರಗೆ ಮಾತನಾಡಿದ ಲಾರೆನ್ಸ್ ಬಿಷ್ಣೋಯ್ ಸಲ್ಮಾನ್ ಅವರನ್ನ ಕೊಲ್ತೀನಿ ಅಂತ ಹೇಳಿದ್ರು। ಬಿಷ್ಣೋಯ್ ಅವರ ನಿಕಟವರ್ತಿ ರಾಹುಲ್ ಅಲಿಯಾಸ್ ಸುನಿಯನ್ನ 2020 ರಲ್ಲಿ ಕೊಲೆ ಆರೋಪದಲ್ಲಿ ಬಂಧಿಸಲಾಯಿತು। ಅವರು ಕೂಡ ಸಲ್ಮಾನ್ ಖಾನ್ ಅವರನ್ನ ಹತ್ಯೆ ಮಾಡೋಕೆ ಯೋಜನೆಯನ್ನ ರೂಪಿಸಿದ್ರು ಅನ್ನೋದು ಈಗ ಪೊಲೀಸರಿಗೆ ಸಿಕ್ಕಿರುವಂತ ಮಾಹಿತಿ। ಸದ್ಯಕ್ಕೆ ಬಾಲಿವುಡ್ನ ಸುಲ್ತಾನ್ಗೆ ಪೊಲೀಸ್ನ ಭದ್ರತೆ ಸಿಕ್ಕಿರೋದಂತೂ ಖಚಿತ।